ಸಿಎಸ್ವೈ ಅವರಿಗೆ ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ. ಕಾರಣ ಶಟ್ಟರ್ ಹೊರಗಡೆ ಹೋಗಿರೋದ್ರಿಂದ ಹೈಕಮಾಂಡ್ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಆಪರೇಷನ್ ಗಿಳಿದಿದೆ. ಮಾಜಿ ಮುಖ್ಯಮಂತ್ರಿಯ ಹೆಗಲೇರಿದೆ. ಹೊಸ ಹೊಣೆಗಾರಿಕೆ ಏನದು ಹೊಣೆಗಾರಿಕೆ ಗೊತ್ತಾ ನಿಮಗೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಿಂಗಾಯತ ಮುಖಂಡರನ್ನ ಸಮಾಧಾನ ಪಡಿಸಬೇಕು, ರಾಜ್ಯದಲ್ಲಿ ಬಿಜೆಪಿ ಲಿಂಗಾಯತರನ್ನ ಸೈಡ್ ಲೈನ್ ಮಾಡ್ತಿದೆ ಅನ್ನೋ ವಿಚಾರವನ್ನ ಜನರ ತಲೆಯಿಂದ ತೆಗೆದು ಹಾಕಬೇಕು. ಅದಕ್ಕೆ ಪ್ರತಿಯಾಗಿ ಲಿಂಗಾಯತ ಮುಖಂಡರಗಳ ಜೊತೆ ನಾವು ಬಹಳ ಚೆನ್ನಾಗಿದ್ದೀವಿ, ಬಹಳ ಚೆನ್ನಾಗಿ ಅವರನ್ನ ನಡೆಸಿಕೊಳ್ತಾ ಇದ್ದೀವಿ ಅನ್ನೋದನ್ನ ರಾಜ್ಯಕ್ಕೆ ತೋರಿಸಬೇಕು. ಲಿಂಗಾಯತ ಮತ ಚದರಿ ಹೋಗಬಾರದು ಅನ್ನೋ ಕಾರಣಕ್ಕೆ ಬಿಜೆಪಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಹೊಣೆಗಾರಿಕೆ ಕೊಟ್ಟಿದೆ. ಈಗಾಗಲೇ ಬಿಎಸ್ ಯಡಿಯೂರಪ್ಪನವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರ ನಿವಾಸದಲ್ಲೇ ಇವತ್ತು ಲಿಂಗಾಯತ ಮುಖಂಡರಗಳ ಬಹಳ ಮಹತ್ವದ ಸಭೆ ನಡೆಯುತ್ತೆ. ಬಹಳ ಜನ ಲಿಂಗಾಯತ ಮುಖಂಡರುಗಳು ಪ್ರಬಲ ಪ್ರಭಾವಿ ಮುಖಂಡರುಗಳು, ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟಂಥವರು ಮಾತ್ರ ಅಲ್ಲ, ಲಿಂಗಾಯತರು ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ಕರೆಸ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಬಿಜೆಪಿ ನಡೆಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಘವೇಂದ್ರನ ಇದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಲಿಂಗಾಯತ ಮತಗಳನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಎಲ್ಲ ಪಕ್ಷಗಳಿಗೂ ಇದೆ. ಕಾಂಗ್ರೆಸ್ ಈ ವಿಚಾರದಲ್ಲಿ ಲಿಂಗಾಯತ ನಾಯಕರನ್ನು ಸೇರಿಸ್ಕೊಂಡು ಪ್ಲಸ್ ಮಾಡಿಕೊಂಡಿದೆ, ಬಿಜೆಪಿ ನೆಗೆಟಿವ್ ಮಾಡಿಕೊಂಡಿದೆ. ಯಾವ ರೀತಿ ಟ್ಯಾಕಲ್ ಮಾಡುತ್ತೆ, ಏನ್ ಪ್ಲಾನ್, ಹೈಕಮಾಂಡ್ ಸೂಚನೆ ಏನಿದೆ ರಾಘವೇಂದ್ರ? ಪ್ರಣತ್, ನಾವಿಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿಗೆ ಲಕ್ಷ್ಮಣ್ ಸವದಿ ಮತ್ತೆ ಶೆಟ್ಟರ್ ಅವರ ವಿದಾಯದ ನಂತರ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ, ಅಲ್ಲಿ ಲಿಂಗಾಯತರನ್ನ ತುಳಿಯಲಾಗ್ತಾ ಇದೆ ಅನ್ನೋ ಮಾತುಗಳು ಸಹ ಕೇಳ್ಬಂತು. ಅದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ಅದಕ್ಕೆ ಟಕ್ಕರ್ ಕೊಡುವಂತ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಒಂದು ಏನು ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅಲ್ಲಿ ಮಹೇಶ್ ತೆಂಗಿನಕಾಯಿ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಮಣೆ ಹಾಕುವ ಮುಖಾಂತರ ಯಾವುದೇ ಲಿಂಗಾಯತ ನಾಯಕರನ್ನ ಕಡೆಗಣಿಸಿಲ್ಲ ಅನ್ನೋದು ಮಾತನ್ನ ಸಂದೇಶವನ್ನ ಬಿಜೆಪಿ ಕೊಟ್ಟು, ನಂತರ ಲಕ್ಷ್ಮಣ್ ಸವದಿ ಅವರ ಜಾಗಕ್ಕೂ ಸಹ ಮಹೇಶ್ ಕುಮಟಳ್ಳಿ ಅವರನ್ನು ಹಾಕುವ ಮುಖಾಂತರ ಅವರು ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು. ಹೀಗಾಗಿ ಇದೀಗ ಏನು ಲಿಂಗಾಯತ ಮತಗಳ ವಿರುದ್ಧ ಇದೆ ಬಿಜೆಪಿ ಅನ್ನೋ ಒಂದು ಸಂದೇಶ ಏನೋಗಿದೆ, ಅದನ್ನ ಏನಾದ್ರೂ ಮಾಡಿ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನ ಒಂದು ಇಂಗಿತ. ಆ ನಿಟ್ಟಿನಲ್ಲಿ ಪ್ರಶ್ನಾತೀತ ನಾಯಕ ಅಂದ್ರೆ ರಾಜ್ಯ ಬಿಜೆಪಿಯ ಭೀಷ್ಮ ಮತ್ತು ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪ ಅವರಿಗೆ ಇದೀಗ ಆ ಟಾಸ್ಕ್ ಅನ್ನ ಹೈಕಮಾಂಡ್ ನೀಡಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನೀಡಿರ್ತಕ್ಕಂತಹ ಟಾಸ್ಕ್ ಅನ್ನ ಯಡಿಯೂರಪ್ಪನವರು ಅದನ್ನ ಅಚ್ಚುಕಟ್ಟಾಗಿ ಒಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವತ್ತು ಲಿಂಗಾಯತ ನಾಯಕರ ಒಂದು ಮಹಾಸಭೆಯನ್ನ ಕರೆದಿರ್ತಕ್ಕಂಥದ್ದು. ಅವರ ಸರ್ಕಾರಿ ನಿವಾಸ ಏನಿದೆ ಕಾವೇರಿ, ಆ ಕಾವೇರಿಯಲ್ಲಿ ರಾತ್ರಿ 8 ಗಂಟೆಗೆ ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಅವರು ಸದ್ಯಕ್ಕೆ ಇದೀಗ ಪುತ್ರ ವಿಜಯೇಂದ್ರ ಅವರ ನಾಮಿನೇಷನ್ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸಂಜೆ ಬೆಂಗಳೂರಿಗೆ ಬರುವ ಸಾಧ್ಯತೆಗಳು ಅಧಿಕವಾಗಿದೆ. ಹೀಗಾಗಿ ಸಂಜೆ 8 ಗಂಟೆಗೆ ಯಡಿಯೂರಪ್ಪನವರು ಎಲ್ಲಾ ಲಿಂಗಾಯತ ನಾಯಕರನ್ನ ಸಭೆಗೆ ಆಹ್ವಾನಿಸತಕ್ಕಂಥದ್ದು. ಯಾಕಂದ್ರೆ ಯಾವ ರೀತಿ ಎಫೆಕ್ಟ್ ಆಗಿದೆ, ಇದನ್ನ ಯಾವ ರೀತಿ ರಾಂಗ್ ಡಿಸಿಷನ್ ಅನ್ನ ತಗೊಂಡೋಗ್ತಾ ಇದ್ರೆ ಲಿಂಗಾಯತ ವಿರುದ್ಧ ಬಿಜೆಪಿ ಇದೆ ಅನ್ನೋದನ್ನ ಏನು ಬಿಂಬಿಸ್ತಾ ಇದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸಹ ಆ ತರ ಇಲ್ಲ. ಬಿಜೆಪಿ ಲಿಂಗಾಯತರ ಪರ ಇದೆ. 64 ಹೆಚ್ಚು ಮಂದಿಗೂ ಸಹ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಹೀಗಾಗಿ ಅತಿ ಹೆಚ್ಚು ಟಿಕೆಟ್ ಗಳನ್ನ ಲಿಂಗಾಯತರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಸಂದೇಶವನ್ನ ಇದೀಗ ರಾಜ್ಯದ ಲಿಂಗಾಯತ ಸಮುದಾಯಕ್ಕೆ ತಲುಪಿಸಬೇಕು. ಆ ನಿಟ್ಟಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ನಾಯಕರನ್ನು ಸಹ ಸಭೆಗೆ ಆಹ್ವಾನಿಸತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಹೇಳಿದ್ದೆ ಆದಲ್ಲಿ ಅದು ಲಿಂಗಾಯತರಿಗೆ ಮನ ಮುಟ್ಟುತ್ತೆ, ಲಿಂಗಾಯತರ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ. ಹೀಗಾಗಿ ಯಡಿಯೂರಪ್ಪನವರ ಕಡೆಯಿಂದನೇ ಈ ಕಾರ್ಯಕ್ಕೆ ಹೈಕಮಾಂಡ್ ಸ್ಕೆಚ್ ಅನ್ನ ಹಾಕಿರ್ತಕ್ಕಂಥದ್ದು. ಪ್ರಣೋತ್.